ಪಿಂಕಾ ತೋರ್ಸೋ ಲೇಡೀಸ್, ಹಲ್ಸೆಟ್ ಹಾಕೊಂಡು ಮನ್ಸಾರೆ ನಗೋ ಸೀನಿಯರ್ ಸಿಟಿಸನ್ಸ್, ಬಿದ್ದು ಬಿದ್ದು ನಗೋ ಕ್ಯೂಟ್ ಕ್ಯೂಟ್ ಕಿಡ್ಸ್, ನಿಮ್ಮೆಲ್ಲರನ್ನು ನಚ್ಚಕ್ಕೆ ಬರ್ತಾರೆ ನಮ್ಮ ಆರ್ಟಿಸ್ಟ್. ಏನೇ ಆಗ್ತಡ, ನಗುವಿನ ಅಡ್ಡಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್ ವೆಲ್ಕಮ್. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಮಜಾ ಭಾರತದ ಅತಿರಥ ಮಹಾರಥ ಸಾರಥಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರಥ್ಯ ವಹಿಸ್ಕೊಂಡಿರೋರ್ ಜೊತೆಗೆ ನಗ್ನಗ್ತಾ ಎನರ್ಜಿ ಇನ್ನಷ್ಟು ಕಲರ್ಫುಲ್ ಮಾಡ್ತಾ ಇರೋ ಅಂತ ಶ್ರುತಿ ಮೇಡಮ್, ನಿಮ್ಗೂ ಕೂಡ ವೆಲ್ಕಮ್ ಟು ದ ಶೋ. ನಿರಂಜನ್ ಹೇಳಮ್ಮ, ಈ ಲೈಫ್ ಅನ್ನೋದು ಒಂಥರ ಎಲೆಕ್ಟ್ರಿಸಿಟಿ ಸಪ್ಲೈ ಇದ್ದಂಗ್ ಕಣೋ, ಸ್ವಲ್ಪ ಕನೆಕ್ಷನ್ ಮಿಸ್ ಆದ್ರೂ ಜೀವನ ಏನೇನೋ ಆಗ್ಬಿಡುತ್ತೆ. ಏನೇನು ಸಿಕ್ಕಾಪಟ್ಟೆ ಫಿಲಾಸಫಿ ಎಲ್ಲ ಮಾತಾಡ್ತಿದ್ಯಾ, ಅದು ಚೆನ್ನಾಗಿದೆ ತಾನೆ, ಬೆಳಗ್ಗೆ ಅದೇ ಊಟ ಮಾಡಿದ್ತಾನೆ. ನಾನ್ ಚೆನ್ನಾಗೇ ಇದ್ದೀನಿ. ಕನೆಕ್ಷನ್ ಬಗ್ಗೆ ಮಾತಾಡ್ದೆ ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕನೆಕ್ಷನ್ ಟೀಮ್ ಬರ್ತಾ ಇದೆ. ಯಾರು, ಎಲೆಕ್ಟ್ರಿಸಿಟಿ ಸಪ್ಲೈ ಬೋರ್ಡ್ ಅವರಾ? ಅವರೆಲ್ಲ ಬಂದು ಎಲ್ಲ ಫಿಟ್ ಮಾಡ್ ಆಗಿದೆ. ಎಲ್ಲರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಹೊರಡ್ತಾ ಇರೋ ಅಂತ ಲೂಸ್ ಕನೆಕ್ಷನ್ ವೆಬ್ ಸೀರೀಸ್ ನ ಸುನಿಲ್ ರಾವ್ ಹಾಗೆ ಸಿಂಧು ಲೋಕನಾಥ್. ಲೆಟ್ಸ್ ವೆಲ್ಕಮ್ ದೆಮ್, ಸುನಿಲ್ ರಾವ್ ಅಂಡ್ ಸಿಂಧು ಲೋಕನಾಥ್. ಬಹಳ ಖುಷಿ ಆಯ್ತು. ವೆಲ್ ಸುನಿಲ್, ಈ ಕನೆಕ್ಷನ್ ಯಾಕೆ ಲೂಸ್ ಆಯ್ತು? ಈಗ ನಮ್ಮ ಆರ್ ಜೆ ಪ್ರದೀಪ ಇದಾರಲ್ಲ, ಹೌದು ಅವ್ರ ದೊಡ್ಡ ಲೂಸ್. ಅವರು ಎಲ್ಲ ಸಣ್ಣ ಸಣ್ಣ ಲೂಸ್ಗಳನ್ನ ಸೇರಿಸಿ ಒಂದ್ ಕನೆಕ್ಷನ್ ಮಾಡಿದ್ರು. ಅದಕ್ಕೆ ಟೈಟಲ್ ಇಡಬೇಕು ಅಂತ ಗೊತ್ತಾಗದೆ ಲೂಸ್ ಕನೆಕ್ಷನ್ ಅಂತ ಇಟ್ಬಿಟ್ರು. ಏನು ಹೇಳಿದ್ರಿ? ಬಟ್ ಅರ್ಥ ಆಗ್ಲಿಲ್ಲ. ಅದೇ ಬೇಕಾಗಿರೋದು ನಮ್ಗೆ, ಅದೇ ಕಾನ್ಸೆಪ್ಟ್. ನಾನು ಕೂಡ ಈ ಒಂದು ಎಪಿಸೋಡ್ ಗಳನ್ನ ನೋಡಿದೀನಿ, ಅದ್ಭುತವಾಗಿದೆ ಈ ಲೂಸ್ ಕನೆಕ್ಷನ್. ಸೊ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಇದ್ರ ಬಗ್ಗೆ ಹೇಳಬೇಕು, ಕರ್ನಾಟಕದ ಮೊಟ್ಟ ಮೊದಲ ಕನ್ನಡದ ವೆಬ್ ಸೀರೀಸ್ ಇದು ಅಂದ್ರೆ ತಪ್ಪಾಗಲ್ಲ. ಸೊ ಅದರಲ್ಲಿ ಮುಖ್ಯ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥ ಸುನಿಲ್ ರಾವ್ ಅವ್ರಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಮೋನಿ ಅನ್ನೋ ಪಾತ್ರ, ಮೋನಿಕಾಂತ್ ಅನ್ನೋ ಹುಡುಗನ ಪಾತ್ರ. ಅವನಿಗೆ 30 ವಯಸ್ಸಾಗಿರುತ್ತೆ, ಮದುವೆ ಆಗಿರಲ್ಲ. ಸರಿ, 33, ಬಟ್ ಮ್ಯಾಟರ್ ಅದಲ್ಲ. ಪ್ರೀತಿಯ ಹುಡುಕಾಟದಲ್ಲಿ ಇರ್ತಾನೆ. ಅವನ ಜೀವನದಲ್ಲಿ ಏನೇನಾಗುತ್ತೆ, ಯಾವ್ಯಾವ ಥರ ಸನ್ನಿವೇಶಗಳು ಬರುತ್ತೆ ಅನ್ನೋದು ಈ ಲೂಸ್ ಕನೆಕ್ಷನ್ ಅನ್ನ ಹಂದರ. ನಿಮ್ಮ ಪಾತ್ರ ಅಚ್ಚರಿ ಅಂತ ಹೆಸರು? ಅಚ್ಚರಿ, ಹಾ. ತುಂಬಾ ಅಚ್ಚರಿ ಮೂಡಿಸುವಂತ ಒಂದ್ ಕ್ಯಾರೆಕ್ಟರ್, ಯಾಕಂದ್ರೆ ಸಡನ್ ಆಗಿ ಅವ್ರ ಬ್ರೇಕಪ್ ಟೈಮ್ ಅಲ್ಲಿ ಸಿಗುವಂತ ಒಂದ್ ಪಾತ್ರ. ಸ್ಟ್ರೈಟ್ ಫಾರ್ವರ್ಡ್ ಗರ್ಲ್, ಏನ್ರ ಬಗ್ಗೆನು ತಲೆ ಕೆಡ್ಸ್ಕೊಳಲ್ಲ. ಇವ್ರ ಲೈಫ್ ಅಲ್ಲಿ ಎಷ್ಟ ಅಚ್ಚರಿ ಮೂಡಿಸ್ತಾಳೆ ಅನ್ನೋದೇ ಲೂಸ್ ಕನೆಕ್ಷನ್ ಮುಂದಿನ ಎಪಿಸೋಡ್ ಅಲ್ಲಿ ಕಾಣಿಸ್ಕೊಳ್ಳು. ಲೂಸ್ ಕನೆಕ್ಷನ್ ಬಗ್ಗೆ ಇನ್ನ ಹೆಚ್ಚು ಮಾತಾಡೋಣ. ಬೆಳಗ್ಗಿನ ಮುಂಚೆ ದಯವಿಟ್ಟು ಆ ಸೀನಿಯರ್ ಆಗ್ಬೇಕು ಅಂತ ಕೇಳ್ಕೊತೀನಿ. ಮುಖದ ಸಂಖ್ಯೆ ಒಂದ್ಸಲ ಬಾಕಡೆ ತಿರುಗು, ಹಿಂಗ್ ತಿರುಗು, ಮೂಗು ಹಿಂಗ್ ಇಡ್ಕ, ಹಿಂಗೆ. ವಾ, ಏನೇ ಮುಖದ ಮೇಲೆ ಅನ್ನದ ರೇಖೆ ತಾಂಡವ ಆಡ್ತಾ ಇದೆಯಲ್ಲ, ಏನಾಯ್ತು ನಿಂಗೆ? ನೀನ್ ಯಾವಾಗಿಂದ ಭವಿಷ್ಯ ಹೇಳಕ್ ಸ್ಟಾರ್ಟ್ ಮಾಡ್ದೆ? ಎಲ್ಲ ನಮ್ಮ ಗುರುಜಿ ಆಶೀರ್ವಾದ. ಗುರುಜಿನ? ಯಾವ ಗುರುಜಿ? ನಮ್ಮ ಗುರುಜಿ ಅಂತಿಂತವ್ರಲ್ಲ, ನಮ್ಮ ಮೊಬೈಲ್ ಗುರುಜಿ ಅವರ ಬಗ್ಗೆ ಕಥೆಯನ್ನು ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಕಿರಿ ಕಲಾಕ. ಮೈ ನೇಮ್ ಈಸ್ ಪಿ ಕೆ. ನನ್ನ ಹತ್ರ ಮಾತಾಡುವಾಗ ಇರ್ಲಿ ಜೋಕೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕೆ? ನಾನು ಬಂದ್ಮೇಲೆ ಎಲ್ಲ ಓಕೆ ಓಕೆ ಓಕೆ. ಜೈ ಮಂಡ್ಯ, ಜೈ ಇಂಡಿಯಾ. ಪಕ್ಕದಲ್ಲಿ ಗುಂಡಿಯ ಕಸನ ಕಸದ ಬುಟ್ಟಿಲೇ ಹಾಕಿ, ಸುಸುನ ಶೌಚಾಲಯದಲ್ಲೇ ಹಾಕಿ, ಅಂತರಂಗ ಕೊಳ್ತೋಗಿದ್ರು ಬಹಿರಂಗ ಕ್ಲೀನ್ ಆಗಿರ್ಲಿ. ಇವರೇ ನಮ್ಮ ಗುರುಜಿ ಶ್ರೀ 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 ಬಾಲವೀರ್ ಗುರುಜಿ ಅವರು. ನಿಮ್ಮ ಎಲ್ಲಾ ರೀತಿ ಸಮಸ್ಯೆಯನ್ನು ಪರಿಹರಿಸಲು ಇವರ ಹೆಸರು ಹೇಗ್ ಬಂತು ಅಂದ್ರೆ, ಬಾಲಲ್ಲಿ ಬೀರ್ ತುಂಬಿಸಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರು, ಅದಕ್ಕೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಇವ್ರ ಹೆಸರು ಬಾಲ್ಬೀರ್ ಅಂತ ಶುರುವಾಯ್ತು. ಒಂದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಏರೋಪ್ಲೇನ್ ಹಚ್ಚುವಾಗ ಮೇನ್ ಕೇಬಲ್ ಕಟ್ ಆಗೋಯ್ತು, ಅದಕ್ಕೆ ಸ್ಮಗ್ಲಿಂಗ್ ಕೆಲಸ ಬಿಟ್ಬಿಟ್ಟು ಎರಡ್ ಮೂರು ಜ್ಯೋತಿಷ್ ಪುಸ್ತಕ ಓದ್ಕೊಂಡು ಈಗ ಗುರುಜಿ ಆಗಿದ್ದಾರೆ. ನಮ್ ಗುರುಜಿಯಿಂದ ಏನು ಸೌಂಡೇ ಬರ್ತಿಲ್ವಲ್ಲ ಗುರುಜಿ. ಗುರುಜಿ ಬಂದಿಕಾಯ್ ಬಂದಿಕಾಯ್ ಚೌಳಿಕಾಯ್ ಗುರುಜಿ. ಬಾಬಾ ಶೇಂಗ ಬಾಬಾ, ಬಾಬಾ ಶೇಂಗ ಬಾಬಾ, ಬಾಬಾ ಶೇಂಗ ಬಾಬಾ. ಬದುಕು ತರಕಾರಿ ಬಂಡಿ, ನೀವೇ ತೊಳೆದುಕೊಳ್ಳಬೇಕು ನಿಮ್ಮ ನಿಮ್ಮ ನಿಮ್ಮ
ಪಿಕೆ ಗುಂಡಿ ಚರಂಡಿ ಅಂತ ಹೇಳಕ್ ಬಂದೆ ಗುರುಜಿ. ಜನಗಳಿಗೆ ನಿಮ್ ಬಗ್ಗೆ ಪರಿಚಯ ಆಗ್ಬಿಡ್ಲಿ, ನೀವ್ ಯಾವ್ದಾದ್ರು ಸ್ಪೆಷಲಿಸ್ಟ್ ಅಂತ ಒಂದ್ಸಾರಿ ಊದ್ಬಿಡಿ. ನ್ಯೂಮರಾಲಜಿ, ಮೆಟ್ರಾಲಜಿ, ಬಯಾಲಜಿ, 2G, 3G, 4G, 5G. ಗುರುಜಿ ಸಾರಿ ಕಣಪ್ಲೋ ಅಲ್ಲಿ ಬಂದ್ಬಿಡ್ತು. ಯಾವ್ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರ ಅದನ್ನು ಒಂದ್ಸಾರಿ ಊದ್ಬಿಡಿ. ಸತಿಪತಿ ಕಲಹ, ಹೊರದೇಶ ಪ್ರಯಾಣ, ವಶೀಕರಣ, ಸಾಲ್ ಬಾಧೆ, ಮೂಲ್ ಬಾಧೆ, ಪೈಲ್ಸು, ಪಿಸ್ತೂಲ, ನರದೌರ್ಬಲ್ಯ. ಸಾರಿ ಕಣ, ಮತ್ತೆ ಫ್ಲೋ ಅಲ್ಲಿ ಬಂದ್ಬಿಡ್ತು. ಅದಕ್ಕೆ ಹೇಳೋದು, ಬಾತ್ರೂಮ್ ನಲ್ಲಿ ಅಂಟಿಸಿರೋ ನೋಟಿಸ್ ನ ಓದ್ಬಾರ್ದು ಅಂತ ಅಲ್ಲಿ ಕುತ್ಕೊಂಡು ಓದ್ಕೊಂಡು ಬಂದ್ಬಿಡ್ತೀರಿ. ಬಂದು ಕೂತೀನಿ ಗುರುಜಿ, ನಾನು ಬಡ್ಕೊಳಕ್ ಶುರು ಮಾಡ್ಲಾ? ಸರಿ ಬಡ್ಕ. ಬಾಯಿ ಅವ್ರ ಬೇಣು, ನನ್ನ ಪ್ರೀತಿಯ ಸಹೋದರರೇ ಹಾಗೂ ಗುರುಜಿಯವರ ಸಹೋದರಿ. ಆಯ್ತು ಗುರುಜಿ, ಮೊಬೈಲ್ ಜ್ಯೋತಿಷಿ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ 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 ಬಾಲವೀರ್ ಗುರುಜಿ ಅವರು ನಿಮ್ಮ ಎಲ್ಲಾ ರೀತಿ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ. ಬಾಗಿಲ ಹತ್ರ ಬರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಗುಪ್ತವಾಗಿ ಹಿತ್ಲು ಬಾಗ್ಲಿಗೆ ಬರ್ತಾರೆ. ಅಲ್ಲಿ ಬೇಡ ಅಂದ್ರೆ ಬಾತ್ರೂಮ್ ಬರ್ತಾರೆ, ಬೆಡ್ರೂಮ್ ಬರ್ತಾರೆ, ನೀವು ಎಲ್ಲಿ ಕರೆದ್ರು ಅಲ್ಲಿಗೆ ಬರ್ತಾರೆ. ಹೆದರ್ಕೋಬೇಡಿ, ನಿಮ್ಮ ಸಮಸ್ಯೆಗಳನ್ನ ಯಾವುದೇ ನ್ಯೂಸ್ ಚಾನೆಲ್ಗೆ ಹೇಳುವುದಿಲ್ಲ, ಅದನ್ನ ಗುಪ್ತವಾಗಿ ಇಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಆನಂದಿಸಿ. ಬಂದ್ರೆ ನಜನ ಯಾರು ಬರ್ತಿಲ್ಲ ಗುರುಜಿ, ನಮ್ಮ ರಾಗಿಡಿನ ಕರೆಸಿ ಡಾನ್ಸ್ ಮಾಡಿಸು, ಅವರೇ ಬರ್ತಾರೆ. ಹೌದಾ? ರಾಗಿಡಿ ಪಿಕೆ ಬಂದ್ರೆ ನಾ ಜನ ಗುರುಜಿ, ನಿಮ್ ಐಡಿಯಾ ವರ್ಕ್ ಕೊಟ್ಟಾಯ್ತು, ಮತ್ತೆ ಯಾರೋ ಈ ಕಡೆನೆ ಬರ್ತಾ ಇದ್ದಾರೆ. ನಾನ್ ಯಾರು? ಲೈಟ್ ಗಿಂತ ಬ್ರೈಟು, ಸೌಂಡ್ ಗಿಂತ ಸೌಂಡು, ನೀರ್ಗಿಂತ ಫೋರ್ಸ್, ನನ್ ಪ್ರಭಾವ ಒಂಥರ ಪ್ರವಾಹ. ನಾನು ಬೊಗಳ್ದ ಅಂದ್ರೆ ನಾಯಿಗಳು ನಡೆದೋಗುತ್ತೆ, ನಾನು ಒತ್ತ ಅಂದ್ರೆ ಕತ್ತೆಗಳು ಕಳೆದೋಗುತ್ತೆ, ನಾನು ಇದುವರೆಗೂ ಯಾರು ಮುಟ್ಟಿಲ್ಲ ಕಂಡ್ರಲ್ಲ. ನಿನ್ನೆ ನಾನೇ ತದ್ಕಿದ್ದೆ. ಅದು ನಿನ್ನೆ, ನಾನು ಹೇಳ್ತಾ ಇರೋದು ಇವತ್ತಿಂದು. ನಾನು ಎಂತ ನನ್ನ ಮಗ ಅಂದ್ರೆ ಕಟ್ಕೊಂಡಿರೋ ಎಟ್ಟಿಗೆ ಹಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ 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 ಬಿಟ್ಕೊಂಡು ಕೇಳ್ರೆ. ಹೇ ಬನ್ರ, ಲೈ ಲೈ ಬನ್ರ, ಲೈ ಬನ್ರ, ಗಂಡನ ಮತಿ ಇದ್ದಂಗೆ ಇತಿಮಿತಿ ಮೀರಿ ಹೊಡಿತಾ ಇದೆಯಲ್ಲ, ನೀನು ಒಂದ್ ಹೆಂಗ್ಸ. ಅವಳ ನೆಂಟಿ ಹೊಡಿತಾಳೆ ಬಡಿತಾಳೆ, ನಿನ್ಗೇನ್ ಕಡಿತಿಲ್ಲ ಪಿಕೆ. ಗಂಡ ಹೆಂಡತಿ ಒಂಥರ ಗೋಬಿ ಗೋಬಿ ಕಡ್ಡಿ ಇದ್ದಂಗೆ ಕಣ, ಒಂದಕ್ಕೊಂದು ಚುಚ್ಕೊಂಡ್ರು ಒಂದೇ ಕಡೆ ಇದ್ ಸಾಯ್ತವೆ. ಸೀರೆಗ್ ಮ್ಯಾಚಿಂಗ್ ಚಪ್ಲಿಂಗ್ ತಗೋರ ಅಂದ್ರೆ ಇನ್ನು ಏನೋ ಮಾಡ್ತಿದ್ಯಾ? ಈಗ ಹೋಯ್ತೀನಿ ಕಣೆ. ಇಷ್ಟೊತ್ತರ್ಗೂ ಏನೋ ಮಾಡ್ತಿದ್ದೆ? ಗುರುಜಿ ಕಾಪಾಡಿ ಗುರುಜಿ, ಹೊಡೆದ ಡಿಸ್ಪ್ಲೇ ಮುಕ್ತವನೆ, ಇಲ್ಲೊಂದ್ ಎಣ್ಣೆ ಎತ್ತಾಕೊಂಡು ಹೊಡಿತಾವಳೆ, ತುಂಬೆ ಕೂತಿದ್ಯಲ್ಲೋ. ಏನೋ ದೊಣ್ಣೆ ಅಳ್ಳಾಡ್ಸೋದಂದೆ ಅಳ್ಳಾಡ್ಸ್ಕೋ. ನೆನ್ನೆ ಏನ್ ಮಾಡಿದ ಗೊತ್ತಾ? ಏನ್ ಮಾಡ್ದ? ನಮ್ಮನೆ ಕೆಲ್ಸದವಳು ಸ್ನಾನ ಮಾಡ್ತಿದ್ರೆ ಕತ್ತು ನೋಡಿದೆ ನಾಯಿ. ಇಲ್ಲ ಚಿನ, ಅವಳು ಏನಾದ್ರೂ ನಿನ್ ಸೋಪ್ ಯೂಸ್ ಮಾಡ್ತಾ ಇದ್ದಾಳೆ ಅಂತ ನೋಡಿದೆ ಅಷ್ಟೇ. ನೀನೊಬ್ಬ ಗಂಡನ, ನೀನೇನ್ ಕಮ್ಮಿನ? ನೆನ್ನೆ ಕೆಲ್ಸ ಜೊತೆ ಏನ್ ಮಾಡಿದ್ ಕೇಳಿ? ಏನ್ ಮಾಡ್ದಮ್ಮ? ಇವ್ರ ಇವ್ರ ಶರ್ಟ್ ನ ಅವನು ಕೊಟ್ಟಿದ್ರು, ಅದ್ ನನಗ್ ಗೊತ್ತಿರ್ಲಿಲ್ಲ. ನಾನು ಇವ್ರೆ ಅಂತ ಅನ್ಕೊಂಡು ಹಿಂದೆಯಿಂದ ಹತ್ರ ಹೋಗಿ ಹೋಗಿ ಗಟ್ಟಿಯಾಗಿ ಗಟ್ಟಿಯಾಗಿ ಸೌಂಡ್ ತಗೊಂಡು ತಲೆ ಮೇಲೆ ರಕ್ತ ಅಂತ ಹೊಡೆದೆ, ತಲೆ ಓಪನ್ ಆಗೋಯ್ತು. ಅಂದ್ರೆ ನಿಮ್ಮಿಬ್ರ ಮಧ್ಯೆ ಲವ್ವೇ ಇಲ್ಲ ಅನ್ನಿ? ಲವ್ ಬರ್ಲಿ ಅಂತಾನೆ ಟಚ್ ಸ್ಕ್ರೀನ್ ಮೊಬೈಲ್ ಕೊಡಿಸ್ದೆ. ಅವತ್ತಿಂದ ಇವಳು ನನ್ ಟಚ್ ಅಲ್ಲೇ ಇಲ್ಲ. ಯಾಕಮ್ಮ ಟಚ್ ಅಲ್ಲಿ ಇಲ್ಲ ನೀನು? ಏನು, ನನ್ ಮುಂದೆನೆ ಬೇರೆ ಹುಡುಗಿ ಜೊತೆ ಚಾಟ್ ಮಾಡ್ತಾನೆ ಗೊತ್ತಾ? ಇವಳು ನನ್ನ ಕಾಟ ಹತ್ರನೇ ಬಿಟ್ಕೊಳ್ಳಲ್ಲ, ಚಾಟ್ ಮಾಡೋದ್ರಲ್ಲಿ ಏನ್ ತಪ್ಪು? ಯಾಕಮ್ಮ ಕಾಟ ಹತ್ರ ಬಿಟ್ಕೊಳ್ಳಲ್ಲ, ನೀನು ಬಿಟ್ಕೋಬೇಕು. ಅದು ನಾನು ನನ್ ಮದ್ವೆಗೋ ಹುಡುಗ ದರ್ಶನ್ ತರ ಇರ್ಬೇಕು ಅಂತ ಅನ್ಕೊಂಡ್ರು. ಸಾಕು, ದರ್ಶನ್ ತರ ಫೈಟ್ ಮಾಡು ಫೈಟ್ ಮಾಡು ಅಂತಾಳೆ. ಅದೇ ಕಾಶ್ಮೀರ ತರ ರಮೇಶ್ ನೋಡು ಅಂದ್ರೆ ಮಾಡಲ್ವಾ? ಗುರುಜಿ ಇದು ಪತಿ ಪತಿ ಕಲಹ, ಪತಿ ಪತಿ ಕಲಹ. ಲೇ, ಇದು ಪತಿ ಪತಿ ಕಲಹ ಅಲ್ಲ ಕಣೋ, ಸತಿಪತಿ ಕಲಹ ಕಣೋ. ಅದೇ ಅದೇ ಯಾವ ಪಿಕ್ಚರ್ ಗುರುಜಿ? ಯಾರ್ ಹೀರೋ? ನಾನೇ ಹೀರೋ, ನೀನೇ ಹೀರೋಯಿನ್. ಸಿನಿಮಾ ಅಲ್ಲ ತಾಯಿ. ಮತ್ತೆ ಸತಿಪತಿ ಕಲಹ ಅಂದ್ರೆ ಗಂಡ ಹೆಂಡತಿ ಜಗಳ ಅಂತ. ಗಂಡ ಹೆಂಡತಿ ಸಿನಿಮಾನ ನಾನಾ ಸಿನಿಮಾ ನೋಡಿಲ್ಲಪ್ಪ, ಆದ್ರೆ ಮನೆ ದೇವ್ರು ನೋಡಿದೀನಿ. ಅದ್ರಲ್ಲೂ ಗಂಡ ಹೆಂಡತಿ ಯಾವಾಗ್ಲೂ ಜಗಳ ಆಡ್ತಿರ್ತಾರೆ, ಆಗ ಹೆಂಡತಿ ಸುಧಾರಾಣಿ ಫೀಲಿಂಗ್ ಅಲ್ಲಿ ನನ್ನ ಮನೆಯ ದೇವರು.
ಮಗಳೇ ನೀನ್ ಮನೆಗೆ ಹೋಗಿ ಬಾಗ್ಲಕೊಂಡು ಗಂಡ ಹೆಂಡತಿ ಸಿನಿಮಾ ನೋಡು, ನಿನ್ ಗಂಡನ ಆಮೇಲೆ ಕಳ್ಸ್ಕೊಡ್ತೀನಿ. ಈ ವೇಸ್ಟ್ ಪೋಣಿನ ನೀವೇ ಇಟ್ಕೊಳ್ಳಿ. ನನ್ನ ವೇಸ್ಟ್ ಪಾಡು ಅಂತೇನೆ ನನ್ನ ಏನೇ ಅಂತಾನ ಅಯ್ಯ ನಾಯಿ ನನ್ನ ಮಗನೇ. ಎಕ್ಸ್ಪ್ರೆಷನ್ ಚೇಂಜ್ ಮಾಡು. ಯಾವಾಗ್ಲೂ ಹಿಂಗೆ ಹೊಡಿತಾಳೆ, ಯಾವ ಪಾರ್ಟ್ಸ್ಗೂ ನಾನು ಇನ್ಸೂರೆನ್ಸ್ ಮಾಡಿಸಿಲ್ಲ. ಮಗು ಇದು ತುಂಬಾ ಉದ್ರೇಕ ರೋಗ, ಇದಕ್ಕೆ ನನ್ನ ಬಳಿ ಪರಿಹಾರ ಇದೆ. ನಿಂಬೆ ಹಣ್ಣು ಮಂತ್ರಿಸ್ಕೊಡ್ತೀನಿ, ನಾನೇ ಮಂತ್ರಿಸ್ಕೊಡ್ತೀನಿ. ಇಲ್ಲಿ ಪರಿಹಾರ ಬೇಕಾ? ತೆಗೆ ಕಾಸು ತಗೋ. ಇವತ್ತು ನಿನ್ ಹೆಂಡತಿ ಹತ್ರ ಹೋಗು, ನಿನ್ ಹೆಂಡತಿಗೆ ಯಾವ ಹೀರೋ ಇಷ್ಟನೋ ಆ ಹೀರೋ ಮುಖವಾಡ ಹಾಕೊಂಡು ಹೋಗು. ಹೆಂಗ್ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅವಳಿಗೆ ಯಾವ ಹೀರೋನು ನೆನಪಾಗ್ಬಾರ್ದು. ಅರ್ಥ ಆಯ್ತಾ? ಹೋಗು. ಗುರುಜಿ ಅಡ್ಡೇಟ್ ಒಂದು ಗುಡ್ಡೇಟ್ ಒಂದು ಹಾಕಿದೀನಿ, ವರ್ಕೌಟ್ ಆಗ್ಲಿ ಬಿಡಿ. ಆದ್ರೇನು ಬಿಟ್ರೇನು, ದುಡ್ಡು ಬಂದಿದೆಯಲ್ಲ. ಅಲ್ಲ ನಾಗವಲ್ಲಿ ಸಿಸ್ಟರ್, ನಾಗಪಲ್ಲಿ ಕನ್ನಡ ಮೀಡಿಯಂ. ಹಳ್ಳಿ ನೀ ಕೋಡೆ ಮೇಲಿನ ಹಳ್ಳಿ ಆದ್ರೂ ಚಿಂತೆ ಇಲ್ಲ ಕಣೆ, ನಾನ್ ಮಾತ್ರ ನಿನ್ನೆ ಮದ್ವೆ ಆಗೋದು. ಬೇಡ ಕಣ. ಬೇಕು ಕಣ. ಬೇಡ ಕಣ. ಬೇಕು ಕಣ. ಆಫಣ್ರ ನೇನು ನೀ ಪಕ್ಕನುಂಡಗ ನಿನ್ನು ಚಂಪೆ ಮಗಾಡಿಂಕ ಪುಟ್ಟಲೇದು ಮಾಮಾ. ಓಕೆ ಮಾಮಾ. ಆದ್ರೆ ಇದು ಗಂಡು ದೆವ್ವ ಕಾದ್ರ ಮತ್ತೆ ಹೆಣ್ಣು ದೆವ್ವ. ಮಗಳೇ ಯಾರು ನೀನು? ನಾನು ನಾಯಿ ಅಲ್ಲ ತಾಯಿ. ಲೇಪಿಗೆ ದೌದ್ ಕಣ್ಣಿಗೆ ಪರಿಹಾರ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಅಲ್ಲಿ ಯಾಕೋ ಹೇಳಿದೆ. ನನ್ಗೇನ್ ಗೊತ್ತು ಗುರುಜಿ, ರೋಡ್ ಅಲ್ಲಿ ಇಂತ ಜವ ಬರುತ್ತೆ ಅಂತ. ಅವಾಗ್ಲೇ ಸೈಡ್ ಬಿಸ್ನೆಸ್ ಮಾಡ್ತಿದ್ದಲ್ಲ, ಇವಾಗ ಮೇನ್ ಬಿಸ್ನೆಸ್ ಬಿಟ್ಕೊಡ್ತಿದ್ದೀನಿ. ಕಾಪಾಡ್ರ ಮಾಮಾ. ರೇ ನೀ ಅಪ್ಪ ನಮ್ಮ ನಾವೇ ಕಾಪಾಡ್ಕೊಳಕ್ ಆಗ್ತಿಲ್ಲ, ನಿನ್ನೇನ ಕಾಪಾಡೋದು. ಮಾಮಾ ನಂಗೆ ದೆವ್ವನು ಬಂದಿಲ್ಲ, ಏನು ಬಂದಿಲ್ಲ. ಅವಳು ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ, ಅವಳ ಮೈ ಮೇಲೆ ದೆವ್ವ ಬಂದಿದೆ. ಬಿಡಿಸಿ ಗುರು ಮಾಮಾ. ಯಾಕೆ ಬಿಡಿಸ್ಬೇಕು? ಒಂದೇ ತಾಳಲ್ಲಿ ಎರಡು ಹೆಣ್ಣು ಮದ್ವೆ ಆಗ್ಬಿಡು, ಒಂದ್ ತಗೊಂಡ್ರೆ ಒಂದ್ ಫ್ರೀ. ನಂಗೆ ನಿಮ್ ತರ ದೆವ್ ಜೊತೆ ಸಂಸಾರ ಮಾಡಕ್ ಆಗಲ್ಲ. ನಮ್ ಗುರುಗಳು ಹೇಳಿದಷ್ಟು ಕೊಟ್ರೆ ಪರಿಹಾರ ಮಾಡ್ತಾರೆ. ಆಯ್ತು ಗುರು ಮಾಮಾ. ಗುರುಜಿ ಇವನಿಗೆ ಕೂಡಿ ಬಂದ ಕಂಕಣ ಪೂಜೆ ಮಾಡಿಸಿ, ಆ ದೆವ್ವಕ್ಕೆ 6-5=2 ಪೂಜೆ ಮಾಡಿಸಿ. ನನ್ನ ಹತ್ರ ಹಿಮಾಲಯದಿಂದ ತಂದಿರೋ ಬೇವಿನ ಕಡ್ಡಿ ಇದೆ, ಇದರಿಂದ ಚಟ್ ಚಟ್ ಅಂತ ಹೊಡೆದ್ರೆ ಯಾವ ದೆವ್ವ ಇದ್ರು ಪಟ್ ಪಟ್ ಅಂತ ಓಡೋಗ್ಬಿಡುತ್ತೆ. ಪ್ರಿಯತಮ ನಮ್ದು 7-7 ಜನ್ಮದ ಲವ್. ನೀನೇ ನನ್ನ ಡವ್. ಇದನ್ನೇನ್ ನೀನ್ ಮಾತಾಡ್ತಿದ್ಯೋ, ನಿನ್ ಮೈಯಲ್ಲಿರೋ ದೆವ್ವ ಮಾತಾಡ್ತಿದ್ಯೋ? ಅಯ್ಯೋ ಇಲ್ಲೊಮ್ಮೆ ಬನ್ರಿ, ನನಗ್ ಯಾವ ದೆವ್ವನು ಹಿಡ್ದಿಲ್ಲ. ನಮ್ ಅಪ್ಪ ಅಮ್ಮ ಸೇರ್ಕೊಂಡು ಇವನ್ ಜೊತೆ ಮದ್ವೆ ಮಾಡ್ತಾ ಇದಾರೆ, ನಂಗೊಂಚೂರು ಇಷ್ಟ ಇಲ್ಲ. ಹೌದಾ? ಅದಕ್ಕೆ ಹಂಗ ಆಡ್ತಿದ್ಯಾ? ನೀವ್ ನನ್ ಸೊಂಟ ಹಿಡ್ಕೂಡ್ಲೆ ನನ್ ಸೊಂಟ ಹಿಡ್ಕೂಡ್ಲೆ ನನಗೆಲ್ಲ ನೆನ್ಪಾಗ್ಬಿಡ್ತು. ಏನ್ ನೆನ್ಪಾಯ್ತು? ಅಯ್ಯೋ ಅವನಪ್ಪ ಸೋಡಸ್ರಿ. ಓಕೆ ಓಕೆ. ಗುರುಜಿ ಆ ದೇವದತ್ತೆ ಎಲ್ಲ ಮಾತಾಡ್ಕೊಂಡ್ ಬಂದಿದ್ದೀನಿ, ಮೂರ್ ಜನ್ಮದ ಸ್ಟೋರಿ ಹೇಳ್ತು. ಮೂರ್ ಜನ್ಮದ ಸ್ಟೋರಿನ ಏನಂತ ಹೇಳ್ತು? ಮೂರ್ ಜನ್ಮದಲ್ಲೂ ನೀನೇ ಅವಳ ಗಂಡ ಅಂತೆ. ಹುಡುಗಿನ ಬಿಟ್ಟೋಗು, ಈ ಜನದಲ್ಲೂ ನಿನ್ಗೆ ಇದೇ ನಾಯಿ ಕೊಟ್ಟು ಮದುವೆ ಮಾಡ್ತೀನಿ. ಅಕ್ಕ ಬ್ಯಾಡಕ್ಕ ರಜೆ, ಅಲ್ಲೇ ಎಡವಟ್ಟಾಗಿರೋದು. ಮೂರ್ ಜನದಲ್ಲೂ ಇವಳಿಗೆ ವರದಕ್ಷಿಣೆ ಕಿರ್ಕೊಳ ಕೊಟ್ಟು ಸೀಮೆ ಎಣ್ಣೆಗೆ ಸುಟ್ಟಿದಾನಂತ ಇವನು. ಅದಕ್ಕೆ ಅವಳು ಈ ಜನದಲ್ಲಿ ಸೇಡ್ ತೀರಿಸ್ಕೊಳಕ್ಕೆ ಫಸ್ಟ್ ನೈಟ್ ಇದನ್ನ ಪೆಟ್ರೋಲ್ ಹಾಕಿ ಸುಡೋ ಸ್ಕೆಚ್ ಹಾಕಿದಾಳೆ. ಏ ಗುರು ಮಾಮಾ ನಂಗೆ ಇವಳು ಬೇಡ, ಇವಳ ಜೊತೆ ಮದ್ವೆನು ಬೇಡ, ಜೋಟ್ ನಾ ಹೋಗ್ತೀನಿ. ಏನಾಯ್ ಇರೋ ನನ್ ಪೀಸ್ ಕೊಡು, ನನ್ ಪೀಸ್ ಕೊಡು. ಮಿಸ್ ನಾಗಪ್ಪಲ್ಲಿ ಅವ್ರೆ
ಅವರೆಲ್ಲ ಹೋದ್ರು ಮುಂದ 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 ಹೇಳ್ರಿ ಮುಂದ ನಮ್ಮಿಬ್ಬ ಹೇಳ್ರಿ ನಮ್ಮಿಬ್ಬರು ಮದುವೆ ಆಗ್ತೈತಿ. ಇಂಥ ಜ್ಯೋತಿಷ್ಯ ಕೇಂದ್ರನ ಖಂಡಿತವಾಗ್ಲು ಇದುವರೆಗೂ ನಾನಂತೂ ಎಲ್ಲೂ ನೋಡಿಲ್ಲ. ಈ ಒಂದು ಡೋಂಗಿ ಬಾಬನ ಜ್ಯೋತಿಷ್ಯ ಕೇಂದ್ರ ಯಾವ ತರ ಇತ್ತು ಸರ್? ತುಂಬಾ ಚೆನ್ನಾಗಿತ್ತು. ಮೆಟೀರಿಯಲ್ಗಳು ಸಿಕ್ಕಾಪಟ್ಟೆ ಹಾಕಿದಾಗಲೇ ಎಂಟರ್ಟೈನ್ ಸಿಗೋದು ಚೆನ್ನಾಗಿ. ಎಂಟರ್ಟೈನ್ಮೆಂಟ್ ಏನ್ ಬೇಕು ಎಲ್ಲ ಮೆಟೀರಿಯಲ್ ಹಾಕಿ ಕೊಟ್ಟಿದ್ದಾರೆ. ಆ ಪಾತ್ರನೇ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದವನು ಶ್ರೀಕಾಂತ್ ಪಾಟೀಲ್. ಶಿಷ್ಯ ಪಿ ಕೆ ಎಕ್ಸ್ಟ್ರಾಡಿನರಿ ಕಣ, ನೀನು ಎಕ್ಸ್ಟ್ರಾಡಿನರಿ. ಏನು ನಿನ್ನ ಟೈಮಿಂಗ್ಸು, ನಿನ್ನ ಪಂಚು, ನಿನ್ನ ಪರ್ಫಾರ್ಮೆನ್ಸು ಪ್ರತಿಯೊಂದು ಸೂಪರ್ ಆಗಿತ್ತು ಇವತ್ತು. ಎಂಟೈರ್ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಬಹಳ ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಸ್ಕಿಟ್ ವಾಸ್ ಎಕ್ಸ್ಟ್ರಾಡಿನರಿ. ಆರ್ಟಿಸ್ಟ್ಗಳೆಲ್ಲ ತುಂಬಾನೇ ಅದ್ಭುತವಾಗಿ ತುಂಬಾನೇ ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ರಿ. ಇಟ್ ವಾಸ್ ವೆರಿ ನೈಸ್. ಏನ್ ಕತೆನೋ ಏನ್ ಲಾಜಿಕ್ಕೋ ಬಿಟ್ಬಿಡಿ, ಎಂಟರ್ಟೈನ್ ಅಂತೂ ಮಾಡ್ತಾ ಇದ್ರಿ. ಈ ತರದೊಂದು ಕಾನ್ಸೆಪ್ಟು, ಈ ತರದೊಂದು ಡೊಂಗಿ ಬಾಬಾ, ಈ ತರದೊಂದು ಗಾಡಿ, ಅದಕ್ಕೊಂದು ಪರಪರಿ, ಏನೇನೋ ಏನ್ ಶಾಸ್ತ್ರವೋ, ಅದ ಕಡೆ ಒಂದು ಹಸ್ತ, ಒಂದ್ ಕಡೆ ಪಾದ, ಅದಕ್ಕೊಬ್ಬ ಡ್ಯಾನ್ಸ್ ಬೇರೆ, ಹಿಮಾಲಯ, ಅದಕ್ಕೊಂದು ಪಿ ಕೆ ತರದ ಒಬ್ಬ ಅದ್ಭುತವಾದಂತ ಶಿಷ್ಯ ಬೇರೆ. ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರ್ಬ್ ಆಗಿತ್ತು, ಟೋಟಲಿ ತುಂಬಾ ವಿಚಿತ್ರವಾಗಿತ್ತು, ಹೊಸದಾಗಿತ್ತು, ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಲೂಸ್ ಕನೆಕ್ಷನ್ ಸುನಿಲ್ ಅವರು, ಇದು ಲೂಸ್ ಲೂಸ್ ಆಗೇ ಇತ್ತು, ಹೆಂಗಿತ್ತಿದ್ದು ಅಂತ? ಸಖತ್ ಲೂಸ್ ಲೂಸ್ ಆಗಿತ್ತು, ಬಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲ ಪಾತ್ರಗಳು ವಿಶಿಷ್ಟವಾಗಿದ್ದವು, ಓವರ್ ಆಲ್ ತುಂಬಾ ಎಂಜಾಯ್ ಮಾಡಿದ್ವಿ. ರಾಘು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಪರ್ಬ್, ಸಖತ್ ಆಗಿತ್ತು. ಸಿಂಧು, ನಿಮಗೆ ಹೇಗೆ ಅನಿಸ್ತು? ಬೆಳಿಗ್ಗೆ ಬಂದಾಗ ಫುಲ್ ನಿದ್ದೆ ಮೂಡಲ್ಲಿ ಬಂದಿದೆ, ಇವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಫುಲ್ ಚಾರ್ಜ್ಡ್ ಅಪ್ ಆಗಿದ್ದೀನಿ. ನಾನು ಆ್ಯಕ್ಚುಲಿ ರಾಗಿಣಿ ಅವ್ರು ಬಂದಾಗ ನಿಜವಾಗ್ಲೂ ಐ ಥಾಟ್ ಇಟ್ಸ್ ಅ ಲೇಡಿ, ತಿರುಗಿ ನೋಡಿದ್ರೆ ಒಂದು ಅದ್ಭುತನೇ. ಇನ್ನೊಂದು ಸ್ವಲ್ಪ ದಿನ ದೊಡ್ಡ ಅದ್ಭುತ ರೆಡಿ ಇದೆ. ಎಲ್ಲರೂ ಕಾಂಬಿನೇಷನ್ ತುಂಬಾ ಮಜವಾಗಿತ್ತು, ಟೋಟಲಿ ಇಟ್ ವಾಸ್ ಅ ಕಂಪ್ಲೀಟ್ ಎಂಟರ್ಟೈನಿಂಗ್ ಪ್ಯಾಕೇಜ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ಅದ್ಭುತ 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 ಅಂತ ಹೇಳ್ತಾ ಇದ್ರಿ, ಇವನೇ ಮುಂದೆ ಬರ. ಅಲ್ಲ, ನಿನಗೊಂದು ಆಸೆ ಇದೆಯಲ್ಲ. ನಿನ್ನ ಆಸೆನೆಲ್ಲ ಈಡೇರಿಸುವಂತ ವೇದಿಕೆ ಅಲ್ಲ ಇದು. ಆದ್ರೂ ಕೇಳು, ಸುನಿ ಡಿಯರ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಲ್ಲ? ಸುನಿ ಡಿಯರ್, ಬನ್ನಿ ಸರ್. ಈ ಲೂಸ್ ಕನೆಕ್ಷನ್ ಏನಾಗಿದೆ, ಈ ಕನೆಕ್ಷನ್ ನೀನು ಕಟ್ ಆಗಿದೆ, ಅದನ್ನ ನಾನು ಜಾಯಿಂಟ್ ಮಾಡಕ್ ಇಷ್ಟಪಡ್ತೀನಿ. ನಿಜ ಜೀವನದಲ್ಲಿ ಇಂಥ ದುರ್ಭಾಗ್ಯನೂ ಸಿಗುತ್ತೆ ನನಗೆ. ಸುನಿ ಡಿಯರ್, ಹಳೆದೆಲ್ಲ ನೆನಪಾಗ್ತಿದೆ. ಅಮ್ಮ ರಾಗಿಣಿ, ಒಬ್ಳೇ ಮಾತಾಡ್ತಿದ್ಯಲ್ಲಮ್ಮ, ಅವ್ರಿಗೂ ಸ್ವಲ್ಪ ಅವ್ರ ಒಪಿನಿಯನ್ ಕೇಳೋಣ, ಅವ್ರ ಹತ್ರನು ಮಾತಾಡೋಣ. ಮಾತಾಡು. ಏನ್ ಅನಿಸ್ತಿದೆ? ನಿಂತ್ಕೊಂಡು ಏನ್ ಅನ್ಸುತ್ತೆ ಅಂತ ಅಂದ್ರೆ ನನ್ನ ನೋಡಿದ್ರಿ ಏನ್ ಅನ್ಸುತ್ತೆ ಅಂತ? ಈಗ ತಾನೇ ಬೇಲೂರ್ಗೆ ಹೋಗ್ಬಿಟ್ಟು ಬಂದಂಗೆ ಅನ್ಸ್ತಾ ಇದೆ. ಸರಿ, ಓಕೆ, ಇವಾಗ ಈ ತರ ಒಂದು ಸಿಚುಯೇಷನ್ ಅಲ್ಲಿ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಬಂದ್ರೆ ಹೆಂಗಿರುತ್ತೆ? ಸಾಕು ನಿಲ್ಸು ತಪ್ಪ ಕಣ್ಣನ್ನ, ಮತ್ತೆ ಮಾಡಿದ ತಪ್ಪನ್ನ ಮತ್ತೆ ರಾಗು ಕೊಡೋಣ. ಮಿತ್ರ ಮಿತ್ರ ವಿಶ್ವಮಿತ್ರ ಬರೋ ಬಹರೋ ನನ್ನ ಹತ್ರ ಹುಟ್ಟಾಟು ಪಾರೋ. ನಿರಂಜನ್, ನೀನು 100,00,000 ರೂಪಾಯಿ ಬೆಲೆ ಬಾಳೋ ಅಂತ ಚೇರ್ ನೋಡಿದ್ಯಾ? ಚೇರ್ ಚೇರ್ಗೆ 100,00,000 ರೂಪಾಯಿ? ಅಂತ ಅದ್ದೂರಿ ಚೇರ್. ಆ ಚೇರ್ ಯಾವುದು, ಅದ್ರ ವಿಶೇಷತೆ ಏನು ಅನ್ನೋದನ್ನ ಹೇಳದಕ್ ಬರ್ತಾ ಇದಾರೆ ನಮ್ಮ ಚಿಲ್ಲರ್ ಪಾರ್ಟಿ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಚಿ
twinkle, twinkle, little star, we are loving Papa Star. One, two, three, four, five, star, we love you, Papa Star. ನಮ್ ಹೆಡ್ ಮಾಸ್ಟರ್ 1,00,000 ಚೇರ್ ತಗೊಂಡಿದಾರಂತೆ, ಆಂಟಿಕ್ ಪೀಸ್ ಅಂತೆ, ರಾಜರ್ ಕಾಲೇಜ್ ಚೇರ್ ಅಂತೆ, ಇಡೀ ಸ್ಕೂಲ್ ಅಲ್ಲೋಲ ಕಲ್ಲೋಲ ಆಗಿದೆ. ಆ ಎಂತ ಚೇರ್ ಅಂತ ನಾನು ನೋಡ್ಲೇಬೇಕಪ್ಪ. ಅಯ್ಯೋ, ಏನ್ ಚೇರ್ ಗುರು ಇದು! ಒಮ್ಮೆ ಕೂತ್ಕೋಣ. ಯಾರು ಇಲ್ವಲ್ಲ? ಯಾರು ಇಲ್ಲ ಕೂತ. ಏನ್ ಚೇರ್ ಗುರು ಇದು! ಹಂಗೇ ಕೂತ್ಕೊಂಡು ಕಾಲಿ ಬಿಡೋಣ ಅನ್ಸ್ತಾನೆ. ಹೊಟ್ಟೆಗಿ ಕಾಗೆ ಬಂದ್ಬಿಡ್ತಲ್ಲ. ಅಯ್ಯೋ, ನಮ್ ಸಾರ್ ಮೊದಲೇ ತೈತಕ ತೈತಕ ಅಂತ ಕುಣಿತಾಳೆ. ನಿನ್ ಕಾಲಿಗೆ ಗೆಜ್ಜೆ ಕಟ್ಬಿಟ್ರೆ ಕೇಳ್ಬೇಕಾ? ನನ್ನ ಕೆಳದಾಕಿ ಮೇಲೆ ಯಕ್ಷಗಾನನೇ ಆಡ್ಬಿಡ್ತಾರೆ. ಅಯ್ಯೋ, ನನ್ ಕೈಗಿತ್ತು ಕೈಗೆ ಕೊಟ್ಬಿಡ್ತಾರೆ. ಏನ್ ಮಾಡೋದು, ಏನ್ ಮಾಡೋದು? ಹಾ, ನಮ್ ಕಾರ್ಪೆಂಟರ್ ಗಲ್ಲಿ ಕಾಲ್ ಮಾಡೋಣ. ಹಲೋ ಕಾರ್ಪೆಂಟರ್ ಗಲ್. ಹಲೋ, ಇದು ಲಾಸ್ ಪಬ್ಲಿಕ್ ಸ್ಕೂಲ್ ಇಂದ? ಸ್ವಲ್ಪ ಅರ್ಜೆಂಟ್ ಆಗಿ ಬರ್ತೀರಾ? ಇಲ್ಲಿ ನನ್ ಹೆಚ್ ಎಂ ಚೇರ್ ಮುರ್ದಾಕ್ಬಿಟ್ಟಿದೀನಿ. ಏ, ನನ್ ಕೆಲ್ಸ ಇದೆ, ನಂಗೆ ಬರಕ್ಕಾಗಲ್ಲ. ಪ್ಲೀಸ್ ಅಂಕಲ್, ಪ್ಲೀಸ್. ಯಾಕ್ ಮಾಡ್ಬೇಡ. ಯಾವ ಸ್ಕೂಲ್ ಇಂದ ಮಾತಾಡ್ತಿರೋದು? ಲ್ಯಾಗ್ ಪಬ್ಲಿಕ್ ಸ್ಕೂಲ್. ಲೇ ಬೋಂಡಾ, ಇಲ್ಲೇನೋ ಮಾಡ್ತಾ ಇದ್ಯಾ? ನೀನ್ ಇಲ್ಲಿ ಯಾಕೆ ಬಂದೆ? ಹೆಚ್ ಎಂ ಹೊಸ ಚೇರ್ ತಗೊಂಡಿದಾರಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡು, ಸರ್ ಹೇಳಿದ್ದಾರೆ ಯಾರು ಚೇರ್ ನ ನೋಡ್ದಿರೋ ತರ ನಾನ್ ನೋಡ್ಕೋಬೇಕಂತ. ನೀನ್ ನೋಡಕ್ಕಿಲ್ಲ ಇದನ್ನ. ಅವ್ರ ಜೊತೆ ಫ್ರೆಂಡ್ಶಿಪ್. ಆಯ್ತು ಮಗ. ಯಾರು? ಟೀಚರ್ ಬಂದಿದ್ವು. ಅಯ್ಯೋ ಬಾಬಾ, ಟೇಬಲ್ ಇಂದ ಬಚ್ಚಿಟ್ಕೊಳ್ಳೋಣ. ಏನ್ ಟೀಚರ್ ಈ ರೀತಿ ಕುಣಿತಿದ್ದಾಳೆ ಅನ್ಕೊಂಡ್ರ? ನನ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲಾರು ಸಾಂಗ್ ಕೇಳಿದ್ರೆ ಸಾಕು, ಡಿಚ್ಚಿ ಡಿಚ್ಚಿ ಕಂಡ ಕುಣಿತಾನೆ ಇರ್ತೀನಿ. ಅದೇನ್ ಮಾಡೋದು, ನಾನ್ ಟೀಚರ್ ಅಲ್ವಾ? ಹಾ, 7B ಅಟೆಂಡೆನ್ಸ್ ಬುಕ್ ಇಲ್ಲೇ ಅಲ್ಲ ಇಟ್ಟಿದ್ನಲ್ಲ, ಇಲ್ಲಿರ್ಬೇಕ? ಶಿವದೇವ್ರೆ, ಇಲ್ಲೂ ಇಲ್ವಲ್ಲ ಇದ? ಇದು ಅಲ್ಲ, ಎಲ್ಲಿ ಇಟ್ನೋ ನನ್ ಕರ್ಮ. ಓ ಮೈ ಗಾಡ್, ಎಂತ ಸೇರಿದು! ಒಳ್ಳೆ ಆಂಟಿಕ್ ಪೀಸ್ ತರನೇ ಇದೆ, ರಾಜರ ಕಾಲ ಚೇರಿ ಇರ್ಬೇಕು. ಯಾರು ಇಲ್ಲ, ಒಂದ್ಸಲ ಕೂತ್ ನೋಡೋಣ. ಆಹಾಹಾಹಾ, ಒಳ್ಳೆ ನೀರಲ್ಲಿ ಕೂತಂಗಿದೆ, ಸೂಪರ್ ಆಗಿದೆ. ಇವತ್ತಿನಿಂದ ತೀರ್ಮಾನ ಮಾಡಿದ್ದೀನಿ, ಹೆಚ್ ಎಂ ಬದ್ಲು ನಾನೇ ಹೆಚ್ ಎಂ ಆಗಿ ಇದೇ ಚೇರ್ ಅಲ್ಲಿ ಕೂತ್ಕೋಬೇಕು ಅನ್ನೋದೇ ನನ್ನ ಶಪಥ. ಶಪಥ, ಶಪಥ. ಮಿಸ್, ನೋ ಥ್ಯಾಂಕ್ಸ್.
ನೀವ್ ಚೇರ್ ನಲ್ಲಿ ಕೂತ್ಕೊಂಡಿದ್ದು, ಸಬ್ಬಕ್ಕ ತಗೊಂಡಿದ್ದು, ಹ್ಯಾಂಡಲ್ ಅನ್ನ ಮುರ್ದಾಕಿದ್ದು ನಾವೇನು ನೋಡಿದಪ್ಪ? ಅಯ್ಯೋ ನಿನ್ನ ನೋಡೋದೆಲ್ಲ ನೋಡ್ಬಿಟ್ಟು ಏನು ನೋಡಿಲ್ಲ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನೋ ಪ್ಲೀಸ್ ಕಣೋ, ಮ್ಯಾಮ್ ಹತ್ರ ಅಂತಾನು ಹೆಚ್ಚಮ್ಮ ಅಂತಾನು ಹೇಳೇ ಬೇಡ ಪ್ಲೀಸ್ ಪ್ಲೀಸ್. ನಮ್ಮ ಮಾರ್ಕ್ಸ್ ಕಾರ್ಡ್ ರೆಡಿ ಆಗಿದ್ಯಾ? ಇಲ್ಲ, ಇನ್ನು ಎಂಟರ್ ಆಗ್ಬೇಕು. ಯಾಕೆ? ಎಲ್ಲಾ ಸಬ್ಜೆಕ್ಟ್ ಇದ್ದು ಟೆಸ್ಟ್ ಪೇಪರ್ ತಗೊಳ್ಳಿ. ಆರ್ಡರ್ ಮಾಡೋದಲ್ದೆ ನನ್ನ ಮೇಲೇನೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ಯಾ ನಿನ್ನ? ಬೇಡ ಹೆಡ್ ಮಾಸ್ಟರ್ ಹ್ಯಾಂಡಲ್ ಬೇಡ 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 ಬೇಡ, ಹಾಕ್ತೀನಿ ಹಾಕ್ತೀನಿ. ಅದ್ಯಾವ್ದು ಇದ ಇಂಗ್ಲಿಷ್? ಎಷ್ಟು ತೆಗ್ದಿದ್ದೀನಿ ನೀನ? ಜಸ್ಟ್ 8. ಮುಂದೆ ಒಂದ್ 9 ಹಾಕಿ. ಹಾಕಲ್ಲ ಅಂದ್ರೆ ಮೇಡಮ್ ಬಿಡಿ ಬಿಡಿ ಬೇಡ, ಹಾಕ್ತೀನಿ ಹಾಕೋಣ. ಅದಕ್ಕೇನಂತೆ ಸ್ವೀಟ್ ಡಸ್ಟರ್ ಇದ್ದಾಳಲ್ಲ, ಒಳ್ಳೆ ಅಷ್ಟಾಗಿದ್ದಾಳ, ಅದಕ್ಕೆ ಪ್ಲಸ್ 50 ಹಾಕಿ. ನಿನಗ್ ಹಾಕೋದಲ್ದೆ ಅವಳಗ್ ಬೇರೆ ಹಾಕ್ಬೇಕಾ? ಹಾಕಲ್ಲ ಅಂದ್ರೆ ಏನೋ ಮಾಡ್ತೆ ಬೊಂಡ ಮೇಡಮ್. ಬೊಂಡ ಬಾಬು, ನಾನ್ ಬರ್ತಾ ಇದೀನಿ. ಅದೇ ನೀನ್ HM ಚೇರ್ ಮುರ್ದಿದೆ ಅಂತ ಹೇಳಿದಲ್ಲ, ಅದನ್ನ ರೆಡಿ ಮಾಡಕ್ ಬರ್ತಾ ಇದೀನಿ.
ಹಲೋ, ಇದು ಲ್ಯಾಕ್ ಪಬ್ಲಿಕ್ ಸ್ಕೂಲ್, ಗೊತ್ತಾಯ್ತಲ್ಲ? ಗೊತ್ತಾಯ್ತು, ನೀನೇ ಫೋನ್ ಮಾಡಿದ್ದಲ್ಲೋ, ನಿಮ್ ಎಚ್ ಎಂ ಚಾರ್ ಮುರ್ದಿದ್ಯಾ ಅಂತ. ನಾನ್ ಮಾಡಕ್ ಬರ್ತಾ ಇದೀನಿ, ಅಲ್ಲೇ ಸ್ಕೂಲ್ ಅಲ್ಲಿರೋ ಬರ್ತೀನಿ. ಬಾ ಬಾ ಬಾ. ಚಾಕ್ಲೇಟ್ ಎಲ್ಲ ತಗೊಂಡಲ್ಲ, ಏಯ್ ಇದಕ್ಕೆಲ್ಲ ಕಾರಣ ನೀನೇನು? ವಾ 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 ಚಿಲ್ಲರ್ ಪಾರ್ಟಿ, ಹಾ ಏನ್ ಎನರ್ಜಿ, ಏನ್ ಸೂಪರ್ ಆಗಿತ್ತು. ಹೇಗಿತ್ತು ಅನ್ನೋದನ್ನ ನಾವೇನೇ ಕೇಳೋದು, ನಮ್ ಜಡ್ಜಸ್ ಹತ್ರ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ನಾರಾಯಣ್ ಸರ್, ಸ್ಕಿಟ್ ಹೆಂಗಿತ್ತು ಏನೋಪ್ಪ, ಪೂರ್ವಿ ಎಂಟ್ರಿ ಅಂತೂ ಎಕ್ಸ್ಟ್ರಾಆರ್ಡಿನರಿ ಇತ್ತು. ಥ್ಯಾಂಕ್ ಯು ಸರ್. ರೋಮಾಂಚನ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಈ ನಾಲ್ಕು ಜನ ನಮ್ಮ ಮಜಾಭಾರತದ ಪಾದರಸಗಳು, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಸೃಷ್ಟಿ ಡ್ಯಾನ್ಸ್ ಮಾಡಿದ್ದಾಗ್ಬೋದು, ಆರಾಧನೆ ಡ್ಯಾನ್ಸ್ ಮಾಡಿದ್ದಾಗ್ಬೋದು, ಆಮೇಲೆ ಆಯುಷ್ ಡ್ಯಾನ್ಸ್ ಮಾಡಿದ್ದಾಗ್ಬೋದು, ನಿನ್ನ ಗೆಟಪ್ಪು, ನಿನ್ನ ಸ್ಟಿಕ್ಕು, ನಿನ್ನ ಡೈಲಾಗು, ನಿನ್ನ ಪರ್ಫಾರ್ಮೆನ್ಸು ಎಲ್ಲ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಸುಧಿ ಮೇಡಮ್, ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ. ಸೃಷ್ಟಿ ಅಂತೂ ಒಂದು ಕಡೆ ನಿಲ್ತಾ ಇರಲಿಲ್ಲ ಅವಳು. ಅವಳಿಗೆ ಈ ಥರದ ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟ್ ಮಾಡೋದೇ ಕಷ್ಟ, ಅವಳಿಗೆ ಡೀಸೆಂಟ್ ರೋಲ್ ಕೊಡೋದೇ ಕಷ್ಟ ಅವಳು. ಒಂದು ಕಡೆ ಪಿಂಕ್ ಪಾಂಗ್ ಬಾಲ್ ಥರ ನೀನು. ಭಾರದನ, ನೀನು ತುಂಬ ಕ್ಯೂಟಾಗಿ ಕಾಣ್ತಾ ಇದೀಯ ಟೀಚರಾಗಿ. ಆಯುಷ್, ಎಸ್ ಮ್ಯಾಮ್. ಹಾಂ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಎಲ್ಲ ಸ್ಕಿಟ್ಟಲ್ಲಿ. ಇವತ್ತೇನು ಗೊತ್ತಾ, ನಿನ್ನ ಕಾಸ್ಟ್ಯೂಮ್ಗೆ ಒಂದು ಹೊಟ್ಟೆ ಕೊಟ್ಟಿದ್ದಾರೆ. ಕೆಲವೊಂದು ಕಾಸ್ಟ್ಯೂಮ್ಸ್ ತಕ್ಕ ಹಾಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಇಟ್ಕೊಳ್ಬೇಕಾಗತ್ತೆ. ಕಲಾವಿದರಾಗಿ ನೀವೆಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಮುಂದೆ ಬರೋ ಸ್ಕಿಟ್ಗೆ ಆಲ್ ದಿ ಬೆಸ್ಟ್ ಮಕ್ಕಳ. ಥ್ಯಾಂಕ್ ಯು ಮ್ಯಾಮ್. ಸುನಿಲ್ ಅವ್ರಿಗೆ ಹೇಗೆ ಅನಿಸ್ತು? ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ತುಂಬ ಎಂಟರ್ಟೈನಿಂಗ್ ಆಗಿತ್ತು, ತುಂಬ ಕ್ಯೂಟ್ ಆಗಿತ್ತು. ಥ್ಯಾಂಕ್ ಯು ಸರ್. ಸಿಂಧು ಅವರೇ, ಮೂರ್ತಿಗಳು ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಚೋಟಾ ರೀಚಾರ್ಜ್ ಫುಲ್ ಟಾಕ್ ಟೈಮ್ ಅದು. ಥ್ಯಾಂಕ್ ಯು. ಯಪ್ಪ, ಏನ್ ಎಕ್ಸ್ಪ್ರೆಷನ್! ಅದಿನ್ನೊಂದ್ಸಲ ಮಾಡು, ಅದೇನು ಹೆಚ್ ಎಂ ಮೇಡಮ್ ಹೆಡ್ ಮಾಸ್ಟರ್ ಚೇರ್ ಹ್ಯಾಂಡಲ್ ಧಮಾ. ಆಸಮ್, ಸಕ್ಕತ್ತಾಗಿತ್ತು, ಮಜಾ ಮಾಡಿದೆ. ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಮಾರೆ ನಿನ್ನ ಕಣ್ಣಲ್ಲಿ ನನ್ನ ಕಣ್ಣು ನೋಡಲು. ಅದೇನೋ ಕನೆಕ್ಷನ್ ಇಲ್ಲ, ಕಿತ್ತೋಗೋದೆ ಅಂತ ಅಂದ್ರು. ಕನೆಕ್ಷನ್ ಕೊಡಕ್ ಮುಂದೆ ಸರ್. ಯಾವ ಕನೆಕ್ಷನ್? ಏನ್ ಕಿತ್ತೋಗಿದ್ಯಾ ಸರ್? ಅದ ಕನೆಕ್ಷನ್, ಇದು ಲೈನ್ ಕನೆಕ್ಷನ್ ಕಿತ್ತೋಗಿದ್ದಂತಲ್ಲ ಸರ್. ಲೂಸ್ ಕನೆಕ್ಷನ್. ಲೂಸ್ ಕನೆಕ್ಷನ್, ಟೀಮ್ ಅವ್ರು ಬಂದಿದಾರೆ ಅಂತ ಹೇಳಿದ್ದು. ಇಲ್ಲಿ ಯಾವ್ದು ಕಿತ್ತೋಗಿಲ್ಲ, ನೀನೇನ್ ಸರಿ ಮಾಡೋದು ಬೇಕಾಗಿಲ್ಲ ಸರ್. ಕಿತ್ತೋಗದೆ ಅಂತ ಎಲ್ಲ ಫೋನ್ ಮಾಡಲ್ಲ ಹೇಳಿ ಸರ್. ಮೇಡಮ್! ಹೌದು ಮೇಡಮ್, ನಮ್ಮ ಅವನು ನಮ್ಮ ಅಪ್ಪನು ನಿಮ್ ಸಿನಿಮಾ ನೋಡ್ಬೇಕು ಅಂತ ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ತಗೊಂಡ್ಬಂದ್ರು, ಆದ್ರೂ ಅವ್ರು ನೋಡ್ಲಿಲ್ಲ, ನನಗ್ ತಂದು ಕೊಟ್ರು. ಯಾಕೆ ಮಗ, ನಿನ್ ಮದ್ವೆ ಆದ್ರೆ ಆ ಫಿಲಮ್ ಅಲ್ಲಿ ಮಾಡೋರಲ್ಲ ಅಂತ ಹೀರೋಯಿನ್ ಮದ್ವೆ ಆಗ್ಬೇಕು ಅಂತ ತಂದು ನನಗ್ ಕೊಟ್ಟು ಕಳ್ಸಿದ್ರು. ಅವತ್ತಿಂದ ಮೇಡಮ್ ನಮ್ಮ ಅಪ್ಪ ಅವ ಊಟ ಎಲ್ಲ ಬಿಟ್ಬಿಟ್ಟು ಬರೀ ಬಿರಿಯಾನಿ ತಿನ್ಕದೆ ಬರ್ತಾವ್ರ. ಪ್ಲೀಸ್ ಮೇಡಮ್, ನೀವು ಓಕೆ ಅಂದ್ರೆ ಹೋಗ್ತಾ ಇರೋದೆ ಗೊಬ್ಬರಗಾಲಕ್ಕೆ. ಹೀರೋಯಿನ್ ಕಣವರು ಎಲ್ಲ ಬಿಟ್ಟು ನಿನ್ನ ಮದುವೆ ಆಗೋಂತ ದುರ್ಭಾಗ್ಯ ಅಂತ ಒಂದು ಕೆಟ್ಟ ಸ್ಥಿತಿ ಅವ್ರಿಗೇನ ಬಂದಿದೆ? ಅಣ್ಣ, ನಾನು ಹೀರೋನೇ ಕಾರಣ ಗೊಬ್ಬರಗಾಲಕ್ಕೆ. ಏನು ಅವರು ನಾವು ಜೊತೆ ಆದ್ರೆ ಇನ್ನೇನು ಕೆಲಸ ಸುರಚ್ಚಳದೆ? ಏನ್ ಕೆಲಸ ಸುರಚ್ಚಿದೆ? ಕಬ್ಬು ಗತ್ತೆಯಲ್ಲಿ ಗೊಬ್ಬರ ಹಾಕೋದು, ಮತ್ತೆ ಭತ್ತದ ಗತ್ತೆಯಲ್ಲಿ ಕಳೆ ಕೇಳೋದು, ಎಲ್ಲ ಎಲ್ಲಾನು ಕಲ್ಸ್ಕೊಟ್ಬಿಡ್ತೀವಿ. ಎಲ್ಲ ಕಲ್ಸ್ಕೊಡ್ತೀಯ? ಈಗ ಸದ್ಯಕ್ಕೆ ಏನ್ ಕಲ್ಸ್ಕೊಡ್ತೀಯ ಅವ್ರಿಗೆ? ಡ್ಯಾನ್ಸ್ ಕಲ್ಸ್ಕೊಡ್ತೀನಿ. ಡ್ಯಾನ್ಸ್ ಕಲ್ಸ್ಕೊಡ್ತೀಯ? ನೋಡಿ, ನೀವು ಅವಾಗ್ಲೇ ಹೇಳಿದ್ರಿ ಡ್ಯಾನ್ಸ್ ಮಾಡ್ತೀನಿ ಅಂತ. ಏನಂತೀರಿ ಇವಾಗ? ಓಕೆ ಓಕೆನಾ? ಓಕೆ. ಪ್ರಪೋಸಲ್ ಏನಂತೀರಿ? ಓಕೆ ಓಕೆ. ಸಿಂಧು, ಹೇಗೆ ಅನಿಸ್ತು ನಿಮ್ಮ ಭಾವಿ ಪತಿಯ ಡ್ಯಾನ್ಸ್? ಸೇಮ್ ಮೈಕಲ್ ಜಾಕ್ಸನ್ ತರ ಕುಣಿತಾರೆ ನೋಡಕ್ ಎರಡು ಕಣ್ಣು ಸಾಲದು. ಏನ್ ಕೆಲಸ ಮಾಡ್ತಾರೆ ನಿಮ್ ಭಾವಿ ಪತಿ? ಗೊಬ್ಬರ ಹಾಕ್ತಾರಂತೆ, ಆಮೇಲೆ ಎಲ್ಲೆಲ್ಲೋ ಕನೆಕ್ಷನ್ ಕೊಡ್ತಾರಂತೆ. ಕೇಬಲ್ ಆಪರೇಟರ್ ಇವನೇ. ಅಲ್ಲಿ ಯಾರ್ದೋ ಹೋಗಿದೆಯಂತೆ. ಕನೆಕ್ಷನ್ ಕೊಡು ಸಾಕು, ನೀನ್ ಹೋಗ. ಹಂಗೆ ತಂತಿ ತಕೊಂಡು ಹಂಗೆ ಎಣ್ಣಿ ತಕೊಂಡ್ಬಂದ್ಬಿಡ್ಯಾ. ತಂತಿ ತಗೊಂಡು ಹಾಕಿ. ನಮ್ಮ ಅತ್ತೆ ಮಾವಂಗ್ ಒಂದ್ ದೊಡ್ಡ ನಮಸ್ಕಾರ.
ಬಿರಿಯಾನಿ ಕೊಡ್ತಾನ ಬಿಡಿ. ಸದ್ಯ ನಿಮ್ಗೆ ಉಣ್ಣಕ್ಕಾಗ್ತದ ನೋಡಿ ಇರ್ಲಿ. ಬಟ್ ನಿಜವಾಗ್ಲು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಆ ಮಕ್ಕಳಂತೂ ನೋಡಕ್ ಎಡ್ಕೊಂಡ್ ಸಾಲ್ದು. ಎಲ್ಲರಿಗೂ ಜೋರಾಗಿ ಚಪ್ಪಾಯಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಶೀತಲ್ ನಿನಗೆ ಕಾರ್ತಿಕ್ ಗೊತ್ತಲ್ಲ, ನಮ್ಮ ಮಜ ಬರ್ತದ ಕಾರ್ತಿಕ್. ಆ ಕಾರ್ತಿಕ್ ಮನೆಗೆ ಹುಡುಗಿ ಕಡೆಯವ್ರು ಬರ್ತಿದಾರೆ ಅಂತೆ, ನಾವು ಹೋಗಿ ನೋಡ್ಕೊಂಡ್ ಬಾ. ನಡಿ ಹೋಗೋಣ, ಹುಡುಗಿ ಆಗಿದ್ದಾಳೆ ಅಂತ ನೋಡೋಣ. ಹಂಗೆ ಒಂಚೂರು ಹೆಲ್ಪ್ ಇದ್ರೆ ಮಾಡೋಣ ಬಾರ. ಅಲ್ಲ ಅಲ್ಲಿ ಏನು ಸಣ್ಣ ಎಡವಟ್ಟಾಗಿದೆ, ಆ ಎಡವಟ್ಟು ಏನು ಅಂತ ನೋಡೋದೇ ಇಂಟ್ರೆಸ್ಟಿಂಗ್ ಆಗಿರೋದು. ಸೊ ಈ ಒಂದು ಎಡವಟ್ಟನ್ನ ನೋಡೋಣ. ಲೆಟ್ಸ್ ವೆಲ್ಕಮ್ ಜೋ ಕುಮಾರ ಸ್ವಾಮಿಗಳು. ನೀವು ಡ್ಯಾನ್ಸ್ ಮಾಡಿ ತುಂಬಾನೇ ದಂಡ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಗೊಂದು ಕೋಲ್ಡ್ ಕಾಫಿ ತಗೊಂಬರ್ತೀನಿ. ತಗೊಂಬರ್ಲಾ? ಚಿನ್ನಿ ಕೋಲ್ಡ್ ಕಾಫಿ ಸ್ವಲ್ಪ ಬಿಸಿ ಇರ್ಲಿ ಆಯ್ತಾ? ಸರಿ ಸರಿ ತಗೊಂಬರ್ತೀನಿ. ಇವಳು ಯಾರು ಅಂತ ಯೋಚನೆ ಮಾಡ್ತಾ ಇದೀರಲ್ಲ. ಅದ್ರಕ್ಕಿಂತ ಮುಂಚೆ ಒಂದ್ ಮಾತು, ಬಡವರಾಗಿ ಹುಟ್ಟ ತಪ್ಪಲ್ಲ ಸರ್, ಬಡವರಾಗಿ ಸಾಯೋ ತಪ್ಪು. ನಮ್ಮ ಅಪ್ಪನೋ ಬಡವರಾಗಿ ಹುಟ್ಟಿದ್ರು, ಅದಕ್ಕೆ ನಾನಿನ್ನೂ ಬಡವರಾಗಿದ್ದೀನಿ. ಆದ್ರೆ ನನಗೆ ಹುಟ್ಟ ಮಕ್ಕಳು ಶ್ರೀಮಂತರಾಗ್ಬೇಕಂತ ಕಷ್ಟಪಟ್ಟು ಒಂದು ಶ್ರೀಮಂತ ಹುಡುಗಿನ ಲವ್ ಮಾಡಿದ್ದೀನಿ. ಅವ್ರ ಅಪ್ಪ ಇವತ್ತು ನನ್ನನ್ನು ನೋಡಕ್ ಬರ್ತಾ ಇದ್ದಾರೆ ಸರ್. ಅವ್ರು ಒಪ್ಕೊಂತಾರೆ ಬಿಡ್ತಾರ, ಅವ್ರು ಒಪ್ಕೊಂಡ್ರು ಮದುವೆ ಆಯ್ತೀನಿ, ಒಪ್ಕೊಂಡೇ ಇದ್ರು ಮದುವೆ ಆಯ್ತೀನಿ. ಆದ್ರೆ ಒಂದ್ ಮಾತು ಸರ್, ನಾನು ಬಡವ. ಆದ್ರೆ ನನ್ನ ಮನೆ ಅದ್ದೂರಿಯಾಗಿದೆ, ಯಾರ ಮನೇಲೂ ಬಿಡದೆ ಇರೋ ಬಳ್ಳಿ ನಮ್ಮ ಮನೇಲಿ ಬಿಟ್ಟೀನಿ. ಅಲ್ಲಿ ನೋಡಿ ಸರ್ ಪೇಂಟಿಂಗು, ಯಾವ ರೇಂಜಿಗೆ ಪೇಂಟಿಂಗ್ ಮಾಡಿಸಿದೀನಿ. ಒಪ್ಕೊಂಡ್ರು ಅಷ್ಟೇ, ಒಪ್ಕೊಂಡಿದ್ರು ಅಷ್ಟೇ. ಅಮ್ಮ ಹಾಲು ಇಲ್ವಲ್ಲ ಕಂದ, ಮೋಸ್ಟ್ಲಿ ದನ ಗುಡ್ಡಕ್ ಬಿಟ್ಟಿರ್ಬೇಕು. ಮನೆ ಎಲ್ಲ ಎಷ್ಟೊಂದು ಗಲೀಜಾಗಿದೆ, ನಮ್ಮ ಅಪ್ಪ ನೋಡ್ರೆ ಅಷ್ಟೇ. ಏನ್ ಬಂದ್ ಕ್ಲೀನ್ ಮಾಡ್ಬಿಡ್ತಾನೆ? ನಿನ್ನ ರಿಜೆಕ್ಟ್ ಮಾಡ್ಬಿಡ್ತಾನೆ. ರಿಜೆಕ್ಟ್? ಇವಾಗ ಏನ್ ಮಾಡೋದು? ಮನೆ ಕ್ಲೀನ್ ಮಾಡೋದು. ಓಕೆ, ಒಂದ್ ಕೆಲಸ ಮಾಡೋ, ನೀನ್ ಇಲ್ಲಿ ಒತ್ತಿ ಗುಡ್ಸು, ನಾನ್ ಸೋಪ್ ಅಡಿ ಎಲ್ಲ ಕಸ ಇದ್ರೆ ತೆಗಿತೀನಿ. ಸರಿ 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 ಆಯ್ತು. ಅಮ್ಮ ಚಿನ್ನ ಬರ್ಕೆ ಎಲ್ಲಿ? ಬಾತ್ರೂಮ್ ಅಲ್ಲಿ. ಇಲ್ಲಿ ಕಚ್ ಬಿಡ್ ಕಣೆ. ಬಿಡಲ್ಲ, ಬೇಡ, ಬಿಡಲ್ಲ, ಬೇಡ, ಇಲ್ಲಿ ಸುಮ್ನೆ ಬಿಡೋದಿಲ್ಲ. ಎಲ್ಲಿದ ಇಲ್ಲಿ? ನಾ ಇಲ್ಲಿ ಹುಡುಕ್ತೀನಿ. ಅಮ್ಮ ಏನಿದು ಇಲಿ ತರ ಟೊಮಾಟೋ ಹಣ್ಣು ತಿಂತಿದ್ಯಲ್ಲ? ನಾನಾ? ನೀನೆ. ಮೋಸ್ಟ್ಲಿ ಇಲಿ ಕತ್ತಲ ಅದಕ್ಕೆ ಅನ್ಸುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಇವನೇನ್ ಈ ತರ ಆಡ್ತಿದ್ದಾರೆ, ನಮ್ಮ ಅಪ್ಪ ಬೇರೆ ಬರ್ತಾರೆ, ಏನ್ ಮಾಡ್ಲಿ? ಅಯ್ಯೋ, ಈ ತರ ಮಾಡ್ಬಿಟ್ರೆ ಮದ್ವೆನೂ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಲ್ಲಪ್ಪ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ಡಾಕ್ಟರ್ ಫೋನ್ ಮಾಡ್ತೀನಿ. ಆದ್ರೆ ಮನುಷ್ಯರ ಡಾಕ್ಟರ್ ಫೋನ್ ಮಾಡ್ಲಾ, ಪ್ರಾಣಿಗಳ ಡಾಕ್ಟರ್ ಫೋನ್ ಮಾಡ್ಲಾ? ಪ್ರಾಣಿಗಳ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್, ನೀವ್ ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಬರ್ಬೇಕಪ್ಪ. ನಾನ್ ಬಂದಿನ್ರಿ. ಡಾಕ್ಟ್ರಿ, ಏನ್ ಇಷ್ಟ ಬೇಗ ಬಂದ್ಬಿಟ್ರಿ? ಕ್ಯಾರೆಕ್ಟ್ ಇರ್ತಲ್ಲ ಏನ್ರಿ, ಸೈಡ್ ವಿಂಗ್ ನಾಕ್ ಕಾಯಕತ್ತಿದ್ನಿ. ಯಾರ ಪೇಷಂಟ್, ಯಾರಿಗೇನಾತು? ಇವನೇ ನನ್ನ ಮದುವೆ ಆಗೋ ಹುಲಿ. ಈಗ ನೋಡಿ ಇಲಿ ತರ ಆಡ್ತಿದ್ದಾನೆ ಡಾಕ್ಟ್ರೆ. ನೀವೇನ್ ಭಯ ಪಡ್ಬಿಡ್ರಿ, ಈಗ ಚಲೋ ಆಗ್ಬಿಡ್ತಾನ ನೋಡ್ರಿ ಅವ. ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೇಕಾಯ್ತಾ, ಚೆನ್ನಾಗ್ ಮಾಡ್ಬೇಕು ಆಯ್ತಾ ಡಾಕ್ಟ್ರೆ? ಇದು ಯಾವ ಇಂಜೆಕ್ಷನ್ ಡಾಕ್ಟ್ರೆ? ಇದು ಇಲಿ ಇಂಜೆಕ್ಷನ್ ರೀ, ಇದನ್ ಕೊಟ್ರ ಮಾಮೂಲಿ ಮನುಷ್ಯ ಆಗ್ಬಿಡ್ತಾರ ನೋಡ್ರಿ. ಇಟ್ಕೊಳ್ಳಿ. ಏನ್ರಿ ಇಲಿ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರಲ್ಲ, ಒಳ್ಳೆ ನಾಯಿ ಆಗ್ಬಿಟ್ಟಿದ ನೀನು. ನಾಯಿ ಆಗ್ಬಿಟ್ಟನ್ರಿ, ಏನು ಬರಲ್ಲ. ಸರಿ, ಈಗ ಏನಾದ್ರೂ ಮಾಡಿ ನೋಡಿ. ನಾನು ಕರೆಕ್ಟ್ ಆಗಿ ಇಂಜೆಕ್ಷನ್ ಕೊಟ್ಟಿನ್ರಿ. ಹೋದ್ಸತಿ ಬೇರೆಯವ್ರ ಮನ್ಯಾಗ ನಾಯಿ ಇಂಜೆಕ್ಷನ್ ಕೊಟ್ಟಾಗ ಅಲ್ಲಿ ಮಿಸ್ಟೇಕ್ ಆಗಿರ್ಬೇಕು ನೋಡಿ. ಇದನ್ನೊಮ್ಮೆ ಟ್ರೈ ಮಾಡುವ, ಈಗ ಚಲೋ ಆಗ್ಬಿಡ್ತಾನ ನೋಡ್ರಿ. ಸರಿ ಸರಿ. ಸಕ್ಸಸ್, ಗ್ರೇಟ್.
ನೋಡ್ರಿ ಮೇಡಮ್ ಅವ್ರ ಈಗ ನಿಮ್ಮ ಗಂಡ ಆಗೋನು ಚಲೋ ಬಿಟ್ಟವನ್ರಿ. ಅಯ್ಯೋ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಅಷ್ಟೇ ನನ್ನ ಫೀಸ ಹೇ ಬನ್ನಿ ಕೊಡ್ತೀನಿ. ನೋಡಿ ನನ್ನ ಹತ್ರ 2000 ರೂಪಾಯಿ ಮಾತ್ರ ಇರೋದು ತಗೊಳ್ಳಿ. ಸರಿ ನಾನು ಬರ್ಲೇನ್ರಿ, ಅವ್ರ ಚಲೋ ನೋಡ್ಕೊಳ್ಳಿ ಬರ್ಲೇನ್ರಿ. ಹೋಗ್ ಬನ್ನಿ ಅಮ್ಮ ತಿನ್ನು ಮಗರಿ ಚೊರಿ ಹೋಗ್ಬಿಟ್ಟಮ್ಮ. ಅಮ್ಮು ನೀವ್ ಇವತ್ತು ಎಷ್ಟ್ ಚೆನ್ನಾಗಿ ಕಾಣ್ತಿದೀರ ಗೊತ್ತಾ, ನೋಡ್ರಿ ಇವತ್ತೇ ಮದ್ವೆ ಆಗ ಹೋಗುವಾಗ ಕಾಣುತ್ತೆ. ಅಮ್ಮು ನೀವ್ ಇವಾಗ ಏನೋ ಮಾಡಿದ್ರಿ. ನಾನೇನ್ ಮಾಡ್ದೆ? ಕಾಳಿ ಬಂತು. ಅಯ್ಯೋ ಎಷ್ಟ್ ಚಂದ ಹಾಡು ಹೇಳ್ತಾರಮ್ಮ. ಇವ್ ಯಾಕೆ ಹಿಂಗ ಆಡ್ತಿದ್ದಾನೆ ಗೊತ್ತ? ಅಯ್ಯೋ ಡಾಕ್ಟರ್ ಕೋತಿ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾನಲ್ಲಪ್ಪ ದೇವ್ರಿ, ಏನ್ ಮಾಡ್ ಕೂತ್ಕೊಳ್ಳೋ, ಮದ್ವೆ ಆಗುವಂತ ರಾಜಕುಮಾರ. ಹೌದಪ್ಪ, ಇವ್ರೇ ಕಾರ್ತಿಕ್ ಅಂತ. ನೈಸ್ ಟು ಮೀಟ್ ಮಿಸ್ಟರ್ ಕಾರ್ತಿಕ್. ಕಂಡ್ರೆ ಏನು ಸಂಪ್ರದಾಯ? ಐ ಲೈಕ್ ಇಟ್, ಐ ವಿಲ್ ಲೈಕ್ ಇಟ್. ಹೌದು, ನಿಮ್ ಸ್ಪೆಕ್ ಮೇಲೆ ಸಿಕ್ಕಾಪಟ್ಟೆ ದೂಳ್ ಕುಂದ್ಬಿಟ್ಟಿದೆ. ಹೋಗೋ ಕಡೆ ಹೋಗು ಕವಿತಾ, ನನ್ ಗ್ಲಾಸ್ ಕೊಡಮ್ಮ, ಗ್ಲಾಸ್ ತೆಗೆದ್ರೆ ಕಣ್ ಮಣ್ ಮಣ್ಣು ಅಂತ ಗೊತ್ತಾನೆ. ಅಪ್ಪ ಬಂದೆ ಅಪ್ಪ, ತಗೊಳ್ಳಿ ಅಪ್ಪ ತಗೊಳ್ಳಿ. ಅಪ್ಪ ನೀವ್ ಬನ್ನಿ ಕೂತ್ಕೊಳ್ಳಿ ಅಪ್ಪ. ವೆಲ್ 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 ಸುಮ್ನೆ ಇರು ಅಪ್ಪ. ಪರವಾಗಿಲ್ಲ, ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೌದಪ್ಪ, ಇವರು ಒಳ್ಳೆ ಡಿಸೈನರ್ ಆಯ್ತಾ ನೋಡಿ, ಎರಡು ಬಳ್ಳಿನೂ ಬಿಟ್ಬಿಟ್ಟಿದ್ದಾರೆ ಮನೇಲಿ. ಹೌದೌದು ಅಪ್ಪ. ಅಲ್ಲೋಡಿಯಪ್ಪ, ಅವ್ರು ಪೇಂಟಿಂಗ್ ಎಷ್ಟ್ ಚೆನ್ನಾಗಿ ಮಾಡಿದಾರೆ ನೋಡಿಯಪ್ಪ. ಎಂತ ಕಲರ್ ಕಾಂಬಿನೇಷನ್ ಅಮ್ಮ, ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ರಿಯಲಿ ಲೈಕ್ ಇಟ್, ವೆಲ್. ಅಪ್ಪ ಹಣ್ ತಿಂತ ಇದಾರೆ, ತಿನ್ಲಿ ತಿನ್ಲಿ. ಹೌದಪ್ಪ ಹೌದು, ಕೂತ್ಕೊಳ್ಳೋ ಸರಿ ಕೂತ್ಕೊಳ್ಳೋ. ಪಪ್ಪ ನೋಡಿದ್ರೆ ಬೈದ್ಬಿಡ್ತಾರೆ ಅಷ್ಟೇ, ಇವಾಗ ಕೂತ್ಕೋ ಕೂತ್ಕೋ. ಪಪ್ಪ ನೋಡಿ ನೀವು ಕೂತ್ಕೊಂಡು ಮಾತಾಡ್ತಾ ಇರಿ, ನಾನು ಹೋಗಿ ನಿಮ್ಗೆ ಕುಡಿಯೋದಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ ಅಷ್ಟೇ. ಓಕೆ ಮಗಳೆ, ನನ್ಗೆ ಸ್ಟ್ರಾಂಗ್ ಕಾಫಿ, ಸ್ವಲ್ಪ ಶುಗರ್ ಕಡಿಮೆ ಇರ್ಲಿಮ್ಮ. ಆಯ್ತಪ್ಪ ಆಯ್ತು. ಚಿನ್ನು ನಂಗೆ ಕೋಲ್ಡ್ ಕಾಫಿ ಸ್ವಲ್ಪ ಬಿಸಿ ಇರ್ಲಮ್ಮ. ಅಷ್ಟೇ ಕೋಲ್ಡ್ ಕಾಫಿನ ಯಾರು ಬಿಸಿ ಮಾಡ್ಕೊಂಡು ಕುಡಿತಾರ? ನೀವೇನೋ ಅಂದ್ರಿ, ಕೊಕ್ಕೊ ಕೊಕ್ಕೊ ಕೋಳಿ ಬಂತು ಸರ್, ಕುಕ್ಕು ಕುಕ್ಕು ಪ್ರೀತಿ ಬಂತು, ಸಾಂಗ್ ಆ ರಿಯಲಿ ಲೈಕ್ ಇಟ್. ಇಟ್ಸ್ ಓಕೆ ಇಟ್ಸ್ ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಮಿಸ್ಟರ್ ಕಾರ್ತಿಕ್ ಸರ್, ನೀವು ನನ್ನ ಮಗಳನ್ನ ಮದುವೆ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡಿದಿರಂತೆ. ನೀವು ಕೊಟ್ರೆ ಆಯ್ತೀನಿ ಸರ್. ಅಫ್ಕೋರ್ಸ್, ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ನಾನು ಈಗ ಬಂದಿರೋದು ನಿಮ್ಗೆ. ಯು ಸಿ, ಮೊದಲನೇದಾಗಿ ನನ್ನ ಮಗಳು ವಿಚಾರವಾಗಿ ನಾನು ನಿಮ್ಗೆ ಹೇಳೋದಾದ್ರೆ, ಇವಳು ತುಂಬ ಸೆನ್ಸಿಬಲ್. ಅವಳು ಒಂದ್ಸಲ ಯಾರನ್ನಾದ್ರೂ ಇಷ್ಟಪಟ್ರೆ ಯಾವ್ದನ್ನಾದ್ರೂ ತುಂಬ ಚೆನ್ನಾಗಿದೆ. ನೀವೇನ್ ಮಾಡ್ತಾ ಇದ್ದೀರಾ? ಓಕೆ ಓಕೆ, ಲೆಟ್ ಇಟ್ ಬಿ ಲೆಟ್ ಇಟ್ ಬಿ. ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಸಿ ಎ ಸರ್. ವಾಟ್? ಸಿ ಎ? ಯು ಮೀನ್ ಚಾರ್ಟರ್ಡ್ ಅಕೌಂಟೆಂಟ್? ವಾವ್, ನನ್ನ ಮಗಳು ನನ್ನ ಸ್ಟೇಟಸ್ ಸಿಗ್ತಕ್ಕಂತ ಲವ್ ಮಾಡಿದಾಳೆ. ಐ ಲೈಕ್ ಇಟ್ ಐ ಲೈಕ್ ಇಟ್. ಅಲ್ಲ ಸರ್, ವಾಟ್? ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ ಚಪ್ಪಲಿ ಅಂಗಡಿ. ನೋಡಿ ಮಿಸ್ಟರ್ ಕಾರ್ತಿಕ್, ನನ್ನ ಮಗಳು ಒಂದು ಜೊತೆ ಸ್ಲಿಪ್ಪರ್ ಕೇಳಿದ್ರೆ ನಾನು ಅವಳಿಗೆ 10 ಜೊತೆ ಸ್ಲಿಪ್ಪರ್ ನ ತಿಕ್ಕೊಡ್ತಾ ಇದ್ದೆ. ಈಗ ನೋಡಿದ್ರೆ ಅವಳು ಚಪ್ಪಲಿ ಗೋಡೋನ್ನೇ ಲವ್ ಮಾಡಿದಾಳೆ. ಓ ಐ ಕಾಂಟ್ ಬಿಲೀವ್ ದಿಸ್, ಐ ಕಾಂಟ್ ಬಿಲೀವ್ ದಿಸ್. ಇಟ್ಸ್ ಧೂಳು ಸರ್, ಧೂಳು. ನೀವು ಅದಕ್ಕಿಂತ ಕೇಳು, ಯು ಜಸ್ಟ್ ಗೆಟ್ ಔಟ್, ಕಮ್ ಅಂಡ್ ಸಿಟ್ ಹಿಯರ್. ಐ ಸೇ
ಕೂಲ್ ಕೂಲ್. ಸ್ವಲ್ಪ ದೂರ ಕೂತ್ಕೋಬಹುದಾ? ಕೂತ್ಕೊಳ್ಳಿ ಸರ್. ಯು ಇಡಿಯಟ್, ನೀವು ದೂರ ಕೂತ್ಕೊಳ್ಳಿ ಅಂತ ಹೇಳಿದು. ನಂಗೆ ಗೊತ್ತಿರೋರೊಬ್ರು ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೇನೆ. ಒಂದ್ ಸಮ್ ಅಮೌಂಟ್ ನೀವು ಲೋನ್ ಆಗಿ ತಗೊಳ್ಳಿ, ಒಂದೊಳ್ಳೆ ಬಿಸ್ನೆಸ್ ಶುರು ಮಾಡಿ. ಬಿಸ್ನೆಸ್ ಆದ್ಮೇಲೆ ಆ ಬಂಡವಾಳನ ನೀವು ಮಾಡ್ತೀನಿ ನಿಮ್ಗೆ ಮಗಳೇ. ನಾನು ಹೆಂಗ್ ದಾರಿಗೆ ತಗೋ ಬರ್ತೀನಿ ನೋಡ್ತಾ ಇರು. ಇಳೆ ಕೆಳಗಡೆ, ಇಳೆ ಕೆಳಗಡೆ, ಇಳೆ ಕೆಳಗಡೆ. ನೀವೇನ್ ಕೋತಿ ತರ ಆಡ್ತಿದ್ರಲ್ಲ, ನಿಮ್ಗೂ ಕತ್ ಬಿಟ್ಟ ಅವನು. ಹಂಗೇನಿಲ್ಲಮ್ಮ, ನಿನ್ನ ಹತ್ರ ಯಾಕೆ ಸುಳ್ಳು ಹೇಳಿ? ನೀನ್ ಹುಟ್ಟಕ್ಕಿನ್ನ ಮುಂಚೆ ನಾನು ನಿಮ್ಮಮ್ಮ ಕೋತಿ ಆಡಿಸ್ತಿದ್ದು. ವಿಚಾರ ಇತ್ತು ಬಿಡ. ಸರಿಯಪ್ಪ. ಅಡ್ರಮ್ಮ ಕೆಳಗಡೆ ಅಡ್ರಿ ಹಾಕುರಮ್ಮ. ಅಮ್ಮ ಚಾಕಿ ಬಂದಿರ್ತಕ್ಕಂತ ನಮ್ಮ ಅಣ್ಣರು ಸಿದ್ಧ ಕರಕುರಮ್ಮ. ನಮ್ಮ ಅಭಿಮಾನಿ ದೇವರೊಳಗೂ ಅಮ್ಮ ಏ ಅನ್ನ ಬಿಟ್ಟು ರಾತ್ರಿ 9 ಗಂಟೆ ನಮ್ಮ ವೀಕ್ಷಕರಿಗೂ ಒಂದು ಅಡ್ರಮ್ಮ. ಅಡ್ರ 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 ಅಕ್ಕ ಹೊಡ್ರಿ